ಎಲ್ಲರಿಗೂ ನಮಸ್ಕಾರ ಎಸ್ ಆರ್ ಪಿ ಸ್ಕ್ವೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಹೂಗಳನ್ನು ದೇವರಿಗೆ ಏರಿಸಿ ಮಾರನೇ ದಿನ ಅದನ್ನೆಲ್ಲ ತೆಗೆದು ಚೆಲ್ತೀವಲ್ಲ ಹೊರಗೆ ಆ ಚೆಲ್ಲೋದ್ರ ಬದಲಾಗಿ ಅವನ್ನ ಹೇಗೆ ಮರುಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ ಹಿಂದಿನ ದಿನ ಏರಿಸಿರೋ ಅಂತಹ ಅಷ್ಟು ಹೂಗಳನ್ನು ತೆಗೆದಿರ್ತೀವಿ ಮಾರನೇ ದಿನ ತೆಗಿದೇ ಇರೋಕ್ಕೂ ಆಗಲ್ಲ ಹಾಗೆ ಬಿಡೋಕ್ಕೂ ಆಗೋಲ್ಲ ಹಾಗಾಗಿ ಅವನ್ನೆಲ್ಲ ತೆಗ್ದಿರ್ತೀವಿ ಚೆನ್ನಾಗೇ ಇರ್ತವೆ ಆ ಹೂಗಳೆಲ್ಲ ಅವನ್ನ ಕಾಲಲ್ಲಿ ಎಲ್ಲೆಂದ್ರಲ್ಲಿ ಒಸಿಯೋದಕ್ಕಿಂತ ಎಸೆಯೋದಕ್ಕಿಂತ ನೀವು ಅದನ್ನು ಮರುಬಳಕೆ ಮಾಡಿಕೊಂಡು ಕೋನ್ಗಳನ್ನು ಸಹ ಅವುಗಳಿಂದ ಮಾಡಿ ಮನೆಯಲ್ಲೇ ನೀವು ಧೂಪಗಳನ್ನು ಮಾಡಿ ಹಚ್ಚಬೋದು ಈಗ ತೆಗೆದಂತಹ ಅಷ್ಟು ಹೂಗಳನ್ನು ನಾನು ಈ ರೀತಿ ಒಂದು ತಟ್ಟೆನಲ್ಲಿ ಎಲ್ಲವನ್ನು ಬಿಡಿಸಿ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ನೋಡಿರಿ ಈ ರೀತಿಯಾಗಿ ಅಲ್ಲಿ ಎಲ್ಲ ಹೂಗಳನ್ನು ಬಿಡಿಸಿ ಇದರಲ್ಲಿ ಗುಲಾಬಿ ಹೂ ಇದೆ ದಾಸವಾಳ ಇದೆ ಎಲೆ ಇದೆ ಮತ್ತು ಬೇವಿನ ಸೊಪ್ಪು ಸಹ ಇದೆ ಅಷ್ಟೂ ನಾವು ಈ ರೀತಿಯಾಗಿ ಬಿಡಿಸಿ ಒಂದು ತಟ್ಟೆನಲ್ಲಿ ಹರಡ್ಕೊಂಡು ಇಟ್ಕೊಳ್ಬೇಕು ಇದನ್ನು ನೀವು ಬಿಸಿಲಲ್ಲಾದರೂ ಒಣಗಿಸ್ಬೋದು ಅಥವಾ ನೆರಳಲ್ಲೂ ಒಂದು ನಾಲ್ಕೈದು ದಿವಸ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ ನೆರಳಲ್ಲೂ ಸಹ ಒಣಗಿಸ್ಬೋದು ಅಥವಾ ಇಲ್ಲ ಅಂದರೆ ನೀವು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಿಕೊಂಡ್ರೂ ಸಾಕು ಒಣಗೋಗುತ್ತೆ ಈ ರೀತಿ ನಿಮ್ಗೆ ಯಾವ್ದು ಅನುಕೂಲನೋ ಬಿಸಿಲು ಜಾಸ್ತಿ ಇದ್ದಾಗ ಬಿಸಿಲಲ್ಲಿ ಒಣಗಿಸ್ಕೊಳ್ರಿ ಬಿಸಿಲು ಇಲ್ಲದೇ ಇದ್ದಾಗ ಪಾತ್ರೆನಲ್ಲಿ ಬಿಸಿ ಮಾಡಿಕೊಳ್ರಿ ಅರ್ಜೆಂಟ್ ಇಲ್ಲ ಅಂದರೆ ನೆರಳಲ್ಲೇ ಒಣಗಿಸ್ಕೊಳ್ರಿ ಈ ರೀತಿ ನಾನು ಅಷ್ಟೂ ಹೂಗಳನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿರಿ ಈ ಒಣಗಿರೋ ಅಂತಹ ಹೂಗಳನ್ನು ನಾವು ಇದರಲ್ಲಿ ಎಲ್ಲವೂ ಮಿಕ್ಸ್ ಆಗಿರುತ್ತೆ ಸಂಪಿಗೆ ಹೂವು ಇರುತ್ತೆ ಮಲ್ಲಿಗೆ ಹೂವು ಇರುತ್ತೆ ಗುಲಾಬಿ ಹೂವು ಇರುತ್ತೆ ದೇವ್ರಿಗೆ ಯಾವ್ಯಾವ ಹೂವು ಇರ್ಸಿರ್ತೀವೋ ಅಷ್ಟು ಹೂಗಳನ್ನು ಒಣಗಿಸಿ ನಾನು ಒಂದು ತಟಿನಲ್ಲಿ ಇಟ್ಕೊಂಡಿದ್ದೀನಿ ಇವನ್ನು ಇದಕ್ಕೆ ಸ್ವಲ್ಪ ಕರ್ಪೂರವನ್ನು ಸೇರಿಸ್ಕೊಳ್ಬೇಕು ಒಂದಿಷ್ಟು ಇಷ್ಟು ಹೂಗೆ ಒಂದಿಷ್ಟು ಕರ್ಪೂರ ಆದರೆ ಸಾಕಾಗುತ್ತೆ ಪಚ್ಚ ಕರ್ಪೂರ ಆದರೂ ಹಾಕ್ಕೋಬೋದು ಅಥವಾ ಸಾದಾ ಕರ್ಪೂರವನ್ನಾದರೂ ನೀವು ಬಳಕೆ ಮಾಡ್ಬೋದು ಜೊತೆಗೆ ಸ್ವಲ್ಪ ಲೋಭಾನವನ್ನು ಸಹ ನಾನು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಆಗಿ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ಸ್ವಲ್ಪ ಮೊದಲು ತ ಕೆಳಗೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ನೀವು ಮಿಕ್ಸಿಯರ್ ಜಾರಿಗೆ ಕರ್ಪೂರ ಲೋಭಾನವನ್ನು ಹಾಕಬೇಡ್ರಿ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಮೊದಲು ಎಲೆ ಹೂಗಳನ್ನು ಹಾಕಿರಿ ಒಣಗಿರೋ ಹೂಗಳನ್ನು ಹಾಕಿದ ನಂತರ ಸ್ವಲ್ಪ ಕರ್ಪೂರವನ್ನು ಹಾಕಿರಿ ಆನಂತರ ಸ್ವಲ್ಪ ಲೋಬಾನವನ್ನು ಹಾಕಿರಿ ಈ ರೀತಿಯಾಗಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳ್ರಿ ಸ್ವಲ್ಪ ಸ್ವಲ್ಪ ಆಗಿ ಈ ರೀತಿ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ಸ್ವಲ್ಪ ತರಿ ತರಿಯಾಗಿ ಆದರೂ ನಡೆಯುತ್ತೆ ಅಥವಾ ಪೂರ್ಣವಾಗಿ ಪೌಡ್ರ್ ಆದ್ರೂ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿರಿ ಪೂರ್ಣ ಏನು ಪೌಡ್ರ್ ಮಾಡಿಲ್ಲ ಒಂದು ಮೀಡಿಯಂ ಹಂತಕ್ಕಿದ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ರೋಸ್ ವಾಟ್ರ್ ಇದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಬೇಡ ಇದು ಆಪ್ಷನಲ್ಲು ನಮ್ಮ ಮನೆಯಲ್ಲಿರುವಂತಹ ರೋಸ್ ವಾಟ್ರನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಬೇಕು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಹಾಕ್ಕೊಳ್ಬೇಕು ನಂತರ ಬಹಳ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಸ್ವಲ್ಪ ನಾನು ಆಕಳ ಸಗಣಿಯನ್ನು ಸಹ ತೆಗೆದುಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ತಕ್ಕಷ್ಟು ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು ಆದಷ್ಟು ಗಟ್ಟಿಯಾಗಿ ಇದನ್ನು ಕಲಿಸ್ಬೇಕು ನೀರಾದರೆ ಕೋನು ಕರೆಕ್ಟಾಗಿ ಶೇಪ್ ಬರಲ್ಲ ಹಾಗಾಗಿ ಗಟ್ಟಿಯಾದಂತಹ ಒಂದು ಹಿಟ್ಟಿನದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ತೀವಲ್ಲ ಆ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರ ಮಿಕ್ಸ್ ಮಾಡಿ ಕಲಿಸ್ಬೋದು ಅಥವಾ ನೀವು ಇದಕ್ಕೆ ರೋಜ್ ವಾಟ್ರೇ ಜಾಸ್ತಿ ಇದೆ ಅಂದರೆ ರೋಜ್ ವಾಟ್ರನ್ನೇ ಉಪಯೋಗ ಮಾಡ್ಕೊಳ್ಬೋದು ಯಾವುದಾದರೂ ಸರಿ ಇಷ್ಟನ್ನು ಹಾಕಿ ಇನ್ನು ನೀವು ಸ್ವಲ್ಪ ಸೆಂಟೆಡ್ ಬೇಕು ಅಂದರೆ ಹತ್ತರನ್ನು ಸಹ ಬಳಕೆ ಮಾಡ್ಬೋದು ನಾನಿಲ್ಲಿ ಯಾವುದನ್ನು ಇಲ್ಲ ಯಾಕಂದರೆ ಸಂಪಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಗುಲಾಬಿ ಹೂವೇ ಜಾಸ್ತಿ ಇತ್ತು ಹಾಗಾಗಿ ನಾನು ಜಾಸ್ತಿ ನೀರನ್ನೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಗಟ್ಟಿಯಾಗಿ ಇದನ್ನು ನಾದ್ಕೊಳ್ಬೇಕು ಇಷ್ಟು ಮಾತ್ರ ಸಾಕಾಗುತ್ತೆ ಈ ರೀತಿ ಗಟ್ಟಿ ಮಾಡಿ ಚೆನ್ನಾಗಿ ಬಿಗಿಯಾಗೋ ಥರ ಬಿಗಿಯಾಗಿ ಹಿಂಡಿ ಆ ನಂತರ ಅದನ್ನು ಶೇಪ್ ಕೊಡಬೇಕು ನೀವು ಯಾವ ಶೇಪಾದರೂ ಕೊಡ್ಬೋದು ಕೋನ್ ಶೇಪು ರೌಂಡಾಗೂ ಕೊಡ್ಬೋದು ಉದ್ದವಾಗಿನೂ ಕೊಡ್ಬೋದು ಯಾವ ಶೇಪ್ ಆದರೂ ನೀವು ಕೋನ್ಗಳನ್ನು ತಯಾರು ಮಾಡ್ಕೊಳ್ಬೋದು ಈ ವಿಧಾನನ ಈಗಾಗಲೇ ನೋಡಿರಿ ಈ ರೀತಿಯಾಗಿ ಶೇಪ್ ಕೊಟ್ಕೊಳ್ರಿ ಹಾಂ ಈ ರೀತಿಯಾಗಿ ಅಥವಾ ಪೂರ್ಣ ರೌಂಡು ಸಹ ನೀವು ಮಾಡ್ಕೊಳ್ಬೋದು ಯಾವ ಶೇಪಲ್ಲಾದರೂ ಮಾಡಿರಿ ಈ ವಿಧಾನವನ್ನು ಈಗಾಗಲೇ ತಿರುಪತಿಯಲ್ಲಿ ಶುರು ಮಾಡ್ಕೊಂಡಿದ್ದಾರೆ ದೇವರಿಗೆ ಇರಿಸಿರೋ ಅಷ್ಟು ಹೂಗಳನ್ನು ಅಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ ಬದಲಾಗಿ ಕೋನುಗಳನ್ನು ಮತ್ತು ಊದ್ ಬತ್ತಿಗಳನ್ನು ತಯಾರು ಮಾಡಿ ಮಾರ್ತಿದ್ದಾರೆ ಆ ದೊಡ್ಡ ದೇವಸ್ಥಾನದಲ್ಲೇ ಈ ರೀತಿ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲೂ ಸಹ ಸಾಕಷ್ಟು ಹೂಗಳು ದಿನ ನಾವು ದೇವರಿಗೆ ಏರಿಸ್ತೀವಿ ಆ ಹೂಗಳನ್ನು ಕಾಲಲ್ಲಿ ಅಲ್ಲಿ ಇಲ್ಲಿ ಎಸೆಯೋ ಬದಲಾಗಿ ನಾವು ಸಹ ಈ ಕೆಲಸವನ್ನು ಮನೆಯಲ್ಲಿ ಆರಾಮವಾಗಿ ಮಾಡಿಕೊಳ್ಬೋದು ನಾವು ಧೂಪಗಳನ್ನು ಸಾಕಷ್ಟು ದುಡ್ಡು ಕೊಟ್ಟು ಹಣ ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ನಾವೇ ಇದನ್ನು ತಯಾರು ಮಾಡಿ ಮಾಡಿದರೆ ಹೂಗಳನ್ನು ವೇಸ್ಟ್ ಮಾಡ್ದಂಗೂ ಆಗಲ್ಲ ಮರುಬಳಕೆ ಆಗುತ್ತೆ ಮತ್ತು ದೇವರಿಗೇರಿಸಿರೋ ಹೂಗಳನ್ನು ಅಲ್ಲಿ ಇಲ್ಲಿ ಚೆಲ್ಲಿ ತುಳಿದೇ ಇರೋ ಥರ ನಾವು ಈ ಕೆಲಸವನ್ನು ಮಾಡ್ಬೋದು ಜೊತೆಗೆ ನಾವು ಇದರಲ್ಲಿ ಆಕಳ ಸಗಣಿಯನ್ನು ಸಹ ಹಾಕಿರೋದ್ರಿಂದ ಇದು ಬಹಳಷ್ಟು ಒಳ್ಳೆಯದು ಮನೆಯಲ್ಲಿ ಈ ರೀತಿ ಧೂಪುಗಳನ್ನು ಉರಿಸ್ಬೇಕು ಉರಿಸೋದ್ರಿಂದ ಸಾಕಷ್ಟು ದ ದೈವಿ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ ನೋಡಿ ಈ ರೀತಿಯಾಗಿ ಕೋನ್ಗಳನ್ನು ತಟ್ಟೆನಲ್ಲಿ ಮಾಡಿಟ್ಕೊಳ್ಬೇಕು ಇವುಗಳನ್ನು ನೀವು ಬಿಸಿಲಲ್ಲೂ ಒಣಗಿಸ್ಬೋದು ಅಥವಾ ನೆರಳಲ್ಲೂ ಸಹ ಆರಾಮವಾಗಿ ಒಣಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಈ ರೀತಿಯಾಗಿ ಒಣಗಿಸಿಡ್ರಿ ಇದೆಲ್ಲ ಈಗ ಒಣಗಿ ಹೋಗಿದೆ ಈಗ ಇದನ್ನು ಹಚ್ತಾ ಇದ್ದೀನಿ ನಾನು ನೋಡಿರಿ ಧೂಪವನ್ನು ಯಾವ ರೀತಿ ಹಚ್ತೀನಿ ಅಂತೇಳಿ ಇದೇನು ಸಮಯ ತೆಗೆದುಕೊಳ್ಳಲ್ಲ ಬೇಗನೆ ಹತ್ಕೊಂಡ್ಬಿಡುತ್ತೆ ಯಾಕಂದರೆ ಇದರಲ್ಲಿ ಕರ್ಪೂರ ಮತ್ತು ಲೋಬಾನವನ್ನು ಹಾಕಿದ್ದೀವಲ್ಲ ಹಾಗಾಗಿ ಉರಿಯುತ್ತೆ ಈ ರೀತಿಯಾಗಿ ನೀವು ಕೋನ್ಗಳನ್ನು ಮಾಡಿ ದೇವ್ರ ಮನೆಯಲ್ಲಿ ಹಚ್ಚಿಡ್ಬೋದು ನೋಡ್ರಿ ಹೊಗೆನೂ ಸಹ ಆರಾಮಾಗಿ ನೀವು ಮಾರ್ಕೆಟಲ್ಲಿ ತಂದಿದ್ದಕ್ಕಿಂತ ಚೆನ್ನಾಗಿ ಒಳ್ಳೆ ಸ್ಮೆಲ್ಲು ಇರುತ್ತೆ ಮತ್ತು ಹೊಗೆನೂ ಚೆನ್ನಾಗಿ ಬರುತ್ತೆ ಹೂಗಳ ಪರಿಮಳ ಮನೆಯಲ್ಲಿ ಆರಾಮಾಗಿ ನೀವು ಹಣ ಕೊಟ್ಟು ತಂದು ಹಚ್ಚೋದಕ್ಕಿಂತ ಮನೆಯಲ್ಲೇ ನೀವು ಈ ರೀತಿಯಾಗಿ ಮಾಡಿಕೊಳ್ಬೋದು ತಿರುಪತಿಯ ತರಹ ಒಂದು ದೈವಿ ವಾತಾವರಣ ದೇವಸ್ಥಾನದಲ್ಲಿರೋ ಥರ ದೈವಿ ವಾತಾವರಣ ನಮ್ಮನೆಗಳಲ್ಲೂ ಸಹ ಯಾವಾಗಲೂ ಸದಾ ನೆಲೆಸಿರಬೇಕು ಸದಾ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂದರೆ ಈ ಕೋನ್ಗಳನ್ನು ತಯಾರು ಮಾಡಿಕೊಳ್ಳ್ರಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು